ಈ ಕರಿಬೇವು ಮೂರು ಬೆರಳಿಗೆ ಬರೋಷ್ಟು ಜೀರಿಗೆ ಬೆಳಿಗ್ಗೆ ಹಲ್ಲು ಉಜ್ಜಿದ ತಕ್ಷಣ ಇದನ್ನ ತಿನ್ನೋದಕ್ಕೆ ನಾವು ರೂಢಿ ಮಾಡ್ಕೊಂಡ್ರೆ ನಮ್ಮ ಆಯುಷ್ಯ ಪೂರ್ತಿ ಕೂದಲು ಉದುರಬಾರ್ದು ಅಂತ ನಿಮ್ ತೀರ್ಮಾನ ಇದ್ರೆ ಕೂದಲು ಉದುರಂಗಿಲ್ಲ ಇದಕ್ಕೆ. ಓಕೆ, ಒಂದ್ ವೇಳೆ ಕಣ್ಣು 70-80 ವರ್ಷ ಆದ್ರೆ ಈ ಕನ್ನಡಕ ಬೇಡ ಅಂದ್ರೆ 100-100 ರಿಸಲ್ಟ್ ಇದು. ಓಕೆ, ಆಮೇಲೆ ನಿಮಗೆ ಗ್ಯಾಸು ಅಸಿಡಿಟಿ ಆಗ್ತದೆ, ಆ ಗ್ಯಾಸ್ ಅಸಿಡಿಟಿಯನ್ನು ತೆಗಿತದೆ. ಆಮೇಲೆ ನಾಳೆ ದೇಹದ ಶಕ್ತಿ ಅಂದ್ರೆ ರಕ್ತ ನಿರೋಧಕ ಶಕ್ತಿ ಕಡಿಮೆ ಆದಾಗ ವಾತ ಅಂತ ಬರ್ತದೆ ದೇಹಕ್ಕೆ, ಅಂದ್ರೆ ಸಂದು ನೋವು ಬರೋದು ಅಥವಾ ನರಗಳ ದೌರ್ಬಲ್ಯ ಬರ್ತದೆ, ಆ ಎಲ್ಲ ವೇದನೆಯನ್ನು ತೆಗಿಯಂತ ಶಕ್ತಿ ಐತಿ ಇದಕ್ಕೆ. ಆಮೇಲೆ ಸಕ್ಕರೆ ಕಾಯಿಲೆ ಬಂದ ಮೇಲೆ ಅಥವಾ ಬರೋದಕ್ಕಿಂತ ಪೂರ್ವದಲ್ಲೇ ಆ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುವಂತ ಶಕ್ತಿ ಐತಿ ಇದಕ್ಕೆ. ಆಮೇಲೆ ನಮಗೆ ದೇಹದ ಒಳಗಡೆ ಇರತಕ್ಕಂಥ ಎಲುಬು ಏನೈತಿ ಅದು ಕ್ಯಾಲ್ಸಿಯಂ ಕೊರತೆಯಿಂದ ಬೆಂಡ್ ಆಗ್ತದೆ, ಆ ಕ್ಯಾಲ್ಸಿಯಂ ಅನ್ನು ದೇಹಕ್ಕೆ ಒದಗಿಸುವಂತ ಶಕ್ತಿ ಐತಿ ಇದಕ್ಕೆ. ಪ್ರತಿನಿತ್ಯ ಬೆಳಿಗ್ಗೆ ಎದ್ಕೊಳ್ಳಿನ 10-15 ಹಸಿ ಕರಿಬೇನೆಲೆ ಮೂರು ಬೆರಳಿಗೆ ಬರೋಷ್ಟು ಜೀರಿಗೆ, ಯಾರು ತಿಂತಾರೋ ಅವರ ಜೀವನ ಪಾವನವಾಗ್ತದೆ, ಅಷ್ಟು ಶಕ್ತಿ ಕರಿಬೇವಿಗದ. ಕರಿಬೇವು ಯಾವ್ದು ನಮ್ಮ ಈಗ ನಮ್ಮ ನಿಮ್ಮ ಮನೇಲಿ ಇರ್ತಕ್ಕಂಥ ಕರಿಬೇವು ಏನದ, ಒಂದ್ 10-15 ಹಸಿ ಕರಿಬೇನೆಲೆ ಮೂರು ಬೆರಳಿಗೆ ಬರೋಷ್ಟು ಜೀರಿಗೆ ಖಾಲಿ ಬಟ್ಟೆ ತಗೋಬೇಕು ಬೆಳಿಗ್ಗೆ ಎದ್ಕೊಳ್ಳಿನ. ಆಮೇಲೆ ನಿಮ್ಮ ಕಣ್ಣೀಗ ಒಂದ್ ಯಾವ್ದೋ ಒಂದ್ ಈಗ ಪತ್ರಿಕೆಯಲ್ಲಿ ಹಿಂಗ್ ನೋಡಿಕೊಳ್ಳಿ ನಾ ಸಣ್ಣ ಅಕ್ಷರ ಕಾಣ್ತಾ ಇಲ್ಲ ನಿಮ್ಗೆ, ಎಲ್ಲಿ ನಿಂತಿರೋ ಇವತ್ ಕಾಣ್ಲಿಲ್ದಂತ ಸಮಯ ತಿಂಗಳ 2 ತಿಂಗಳು ನಿಂತಿಂದ ಅಲ್ಲೇ ನೀವು ಮತ್ತೆ ನೋಡಿದಾಗ ಆ ಅಕ್ಷರ ಕಾಣ್ಲಿಕ್ಕೆ ಶುರು ಆಕವು, ಅಷ್ಟು ಕಣ್ಣನ್ನು ಕ್ಲೀನ್ ಮಾಡುವಂತ ಶಕ್ತಿ ಐತಿ. ದಯವಿಟ್ಟು ನಿಮ್ಮ ಸ್ನೇಹಿತ ಬಳಗಕ್ಕೆ ಎಲ್ಲರಿಗೂ ಹೇಳಿ ತಾವು ಉಪಯೋಗ ಮಾಡಿರಿ.